ವೇದ ತತ್ವ ಪ್ರದರ್ಶಕಾಯ ಮಧ್ವ ಮತ ಸಿದ್ಧಾಂತ ಪ್ರವರ್ಧನಾಯ ಪರಮ ಗುರು ಶ್ರೀ ಗುರು ರಾಘವೇಂದ್ರಾಯ ನಮಃ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನಲ್ಲಿರುವ ಕೋಟೆ ಬೀದಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸನ್ನಿಧಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಯಶಸ್ವಿಯಾಗಿ ಜರುಗುತ್ತಿದೆ. ಇನ್ನು 20/8/2024 ನಿನ್ನೆಯಿಂದ ಆರಂಭವಾದಂತಹ ಈ ಕಾರ್ಯಕ್ರಮ 22/8/2024ರವರೆಗೆ ಜರುಗಲಿದೆ. ಇನ್ನು ಮಧ್ಯಾರಾಧನೆಯಂದು ವಿಶೇಷವಾಗಿ ಅಲಂಕಾರಗಳನ್ನು ಕೈಗೊಳ್ಳಲಾಗಿತ್ತು ಹಾಗೂ ಊರಿನಲ್ಲಿ ಪ್ರಮುಖ ರಾಜ ಬೀದಿಗಳಲ್ಲಿ ರಾಯರ ಮೆರವಣಿಗೆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು. ಟಿವಿ ಶ್ರೀನಿವಾಸಯ್ಯ ಸ್ಮಾರಕ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ನಿಂದ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ಮುಖ್ಯವಾಗಿ ಬುಧವಾರದಂದು ಗುರು ರಾಘವೇಂದ್ರ ಸಾರ್ವಭೌಮರ ಆರಾಧನಾ ಮಹೋತ್ಸವದ ದ್ವಿತೀಯ ಆರಾಧನೆ ಅಂದರೆ ಈ ಒಂದು ಮಧ್ಯಾರಾಧನೆಯ ಹಿನ್ನೆಲೆಯಲ್ಲಿ ಸುಪ್ರಭಾತ ಸ್ತೋತ್ರ, ಕವಚ, ಪಂಚಾಮೃತ ಅಭಿಷೇಕ, ಅರ್ಚನೆ, ಮಹಾಮಂಗಳಾರತಿಯನ್ನು ಆಯೋಜಿಸಲಾಗಿತ್ತು. ಕುಮಾರಿ ದಾನ್ವಿಯಿಂದ ಸಂಗೀತ ಕಾರ್ಯಕ್ರಮ, ಭಜನೆ, ಮಂಗಳವಾದ್ಯಗಳಂದೆ ಊರಿನ ಪ್ರಮುಖ ಬೀದಿಗಳಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಉತ್ಸವ ಮೂರ್ತಿಯ ಮೆರವಣಿಗೆ ಕೂಡ ಜರುಗಿತು. ಇನ್ನು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಲಾಗಿದೆ. ನಾವು ತ್ಯಾಮಗುಂಡ್ಲಲ್ಲಿ ಸುಮಾರು 40 ವರ್ಷದಿಂದ ಮಾಡ್ಕೊಂಡಿದ್ದೀವಿ. ಇವತ್ತು ಅಂದರೆ ಬುಧವಾರ ತ್ಯಾಮಗುಂಡ್ಲಲ್ಲಿ ತುಂಬ ಮೆರವಣಿಗೆ ಹೋಗಲಾಗುತ್ತೆ. ಬೆಳಗ್ಗೆ ಅಭಿಷೇಕ ಎಲ್ಲ ಮುಗಿದು ಪೂಜೆ ಎಲ್ಲ ಆಗಿ ನಾವೀಗ ದೇವರನ್ನ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ತ್ಯಾಮಗುಂಡ್ಲ ಎಲ್ಲ ಮುಖ್ಯ ಪ್ರತಿಯೊಂದಂತೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಸಾಕಷ್ಟು ಜನ ಸೇರಿದ್ದಾರೆ, ತುಂಬ ಸಂತೋಷ ಎಲ್ಲ. ಇವತ್ತು ಮೆರವಣಿಗೆ ನಂತರ ಇಲ್ಲಿ ಭಜನೆ ಕಾರ್ಯಕ್ರಮ ಇರುತ್ತೆ. ತುಮಕೂರು ಭಜನಾ ಮಂಡಳಿ ಮತ್ತು ಸಂಗೀತ ಕಾರ್ಯಕ್ರಮ ಇದೆ. ಶಾಸ್ತ್ರೀಯ ಸಂಗೀತ, ಹಾಡುಗಾರಿಕೆ ಮತ್ತು ಮೃದಂಗ ಪ್ರತಿಯೊಂದು ತುಂಬ ಪಾಂಗವಾಗಿ ನಡೆಯುತ್ತದೆ. ಸೊ ಇವತ್ತು ಸಾಯಂಕಾಲ ಮತ್ತು ಸಾಯಂಕಾಲ ಪೂಜೆ ಇರುತ್ತೆ. ನಾಳೆ ಉತ್ತರಾರಾಧನೆ. ಉತ್ತರಾರಾಧನೆ ದಿನ ದೇವರಿಗೆ ಅಭಿಷೇಕ ಮತ್ತು ಮಧು ಅಭಿಷೇಕ ಇರುತ್ತೆ ಮುಖ್ಯವಾಗಿ, ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮ. ಇನ್ನು ವಿಶೇಷವೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ವಂಶ ಪಾರಂಪರೆಯಿಂದ ನಡೆದು ಬಂದಂತಹ ಕಾರ್ಯಕ್ರಮವಾಗಿದ್ದು ನಾಳೆ ಉತ್ತರಾರಾಧನೆ ಜರುಗಲಿದೆ. ಇನ್ನು ಈ ಕಾರ್ಯಕ್ರಮದ ನೇತೃತ್ವವನ್ನು ಬಿ ಎಸ್ ರಾಮು ಹಾಗೂ ಕೆ ಎನ್ ನಾಗೇಂದ್ರ, ಬಿ ಎಸ್ ಪುಷ್ಪ ಆಡಳಿತ ಮಂಡಳಿ ಹಾಗೂ ಶ್ರೀನಿವಾಸಯ್ಯ ಸ್ಮಾರಕ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ದೇವಾಲಯದ ಕಾರ್ಯಕ್ರಮಗಳ ಬಗ್ಗೆ ಮುಖ್ಯವಾಗಿ ರಾಮು ಹಾಗೂ ಇನ್ನಿತರರು ಕೂಡ ಮಾಧ್ಯಮಗಳೊಂದಿಗೆ ಮಾತನಾಡಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದು ಹೀಗಿದೆ. ನಾವು 18 ವರ್ಷದಿಂದ ಇಲ್ಲಿ ಭಜನೆ ಬರ್ತಾ ಇದ್ದೀವಿ. ಶ್ರೀನಿವಾಸಯ್ಯ ಅಂತ ಇವರ ತಂದೆ ಇದ್ರು ರಾಮು, ಅವರು ಈ ಮಠವನ್ನು ಸ್ಥಾಪನೆ ಮಾಡಿದ್ರು. ಅವಾಗಿಂದ ಇಲ್ಲಿ ಭಜನೆ ಬರ್ತಾ ಇದ್ದೀವಿ. ಇಲ್ಲಿಯ ಒಂದು ವಾತಾವರಣ ಇದು ಎಲ್ಲ ನಮ್ಗೊಂದು ತವರು ಮನೆ ಬಂದಂಗೆ ಆಗತ್ತೆ. ಇದನ್ನ ತುಂಬ ಇಷ್ಟಪಡ್ತೀವಿ ನಾವು. ಹೊಸದು ಆಗ್ಬೋದು, ರಾಮು ಆಗ್ಬೋದು, ಅವ್ರ ತಾಯಿ ಆಗ್ಬೋದು, ಒಳ್ಳೆ ಒಳ್ಳೆ ಸಾತ್ವಿಕ ಜೀವನದೆಲ್ಲ. ರಾಯರು ಭಾರಿ ದೊಡ್ಡವರು, ಅರ್ಥ ಆಯ್ತಾ? ಅವರ ಆಶೀರ್ವಾದ ಇದ್ರೆ ನಾವೆಲ್ಲ ಸುಖವಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಆರೋಗ್ಯ, ಐಶ್ವರ್ಯ ಎಲ್ಲವೂ ಸಿಗತ್ತೆ ಅಂತ ರಾಯರಿಗೆ ಮನಃಪೂರ್ವಕವಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಗೋಕುಲ ಭಜನ್ ಮಂಡಳಿ ಅವರು ಪ್ರತಿ ವರ್ಷನೂ ಇದ್ರೆ ತುಮಕೂರಿನ ಪಾಪ ಅವರೆಲ್ಲರನ್ನು ಕರ್ಕೊಂಡ್ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೂ ಶ್ರೀನಿವಾಸ ಅವರು ಈ ಒಂದು ಇದನ್ನ ಕಟ್ಟೋದಕ್ಕೆ ಸಂಸ್ಥಾನ ಕಟ್ಟುವವರು, ಅವರು ಇದನ್ನೆಲ್ಲ ಮಾಡಬೇಕು ಅಂತ 40 ವರ್ಷಗಳಿಂದ ಮಾಡ್ಕೊಂಡಿರ್ತಾ ಇದ್ದಾರೆ. ಮೊದಲು ಈ ರೀತಿಯಾದಂತಹ ಒಂದು ಬಿಲ್ಡಿಂಗ್ ಇರಲಿಲ್ಲ. ಈಗ 20 ವರ್ಷದಿಂದ ಈ ಬಿಲ್ಡಿಂಗ್ನ ಕಟ್ಟಿದ್ರು. ಕಟ್ಟಿದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಮುಳುಬಾಗಿಲಿಂದ ಸ್ವಾಮೀಜಿಗೆ ಕಟ್ಟಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಷ್ಟು 20 ವರ್ಷದಿಂದ ಸತತವಾಗಿ ಇಲ್ಲಿ ಈ ರೀತಿಯಾಗಿ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅವರು ಕಾಲ್ವಾಗಿಂದ ಅವರ ಮಗನಾದಂತಹ ಟಿ ಎಸ್ ರಾಮನವರು ಅವರ ಧರ್ಮಪತ್ನಿ ಅವರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸಹಕಾರನ ಇವರೆಲ್ಲರೂ ಸಹ ಬಂದು ಭಜನಾ ಮಂಡಳಿಯವರು ಎಲ್ಲರೂ ಕೊಡ್ತಾ ಇದ್ದಾರೆ. ಹಾಗೂ ಸಂಗೀತ ಕಾರ್ಯಕ್ರಮ ಇವ್ರಿಗೆ ಅವ್ರ ಕೈನಲ್ಲಿ ಎಷ್ಟಾಗತ್ತೋ ಎಲ್ಲರೂ ಅವರವರು ಧನ ಸಹಾಯ ಮಾಡಿ ಈ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ತ್ಯಾಮಗೊಂಡ್ಲುವಿನ ಕೋಟೆ ಬೀದಿಯ ಸ್ವಾಮಿಗಳ ಬೃಂದಾವನ ಸನ್ನಿಧಾನದಲ್ಲಿ ಯಶಸ್ವಿಯಾಗಿ ಜರುಗಿದೆ.